ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಮೊಳಕೆ ಕಾಳು ಹೆಸರು ಕಾಳು ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹೆಸರು ಕಾಳು ನೆನೆಸ್ಬಿಟ್ಟು ನಾನು ಮೊಳಕೆ ಬರೆಸ್ಕೊಂಡು ಪಾತ್ರೆಗೆ ನೀರು ಹಾಕ್ಬಿಟ್ಟು ಇಕ್ಕೊಂಡಿದ್ದೀನಿ. ಒಂದು ಸರ್ತಿ ತೊಳೆದ್ಬಿಟ್ಟು ನೀರು ಹಾಕಿ ಇಕ್ಕೊಂಡಿದ್ದೀನಿ. 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಬೇಯಕ್ಕೆ. ಒಂದು ದಿವಸ ನೆನೆಸ್ಬಿಟ್ಟು ನೆಕ್ಸ್ಟ್ ದಿವಸ ನೀರು ಸೋತ್ಸ್ಬಿಟ್ಟು ಒಂದು ದಿವಸ ಎಲ್ಲ ಇಕ್ಕಿದ್ರೆ ಮೊಳಕೆ ಬರುತ್ತೆ. ನೋಡಿ, ಇವಾಗ ತಟ್ಟೆ ಮುಚ್ಚುತ್ತೀನಿ. ನೋಡಿ, ಕುದೀತಾ ಇದೆ. ಅದು ಬೆಂದಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಬೇಯೋಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಜೀರಿಗೆ 1 ಸ್ಪೂನು, ಮೆಣಸು ಮತ್ತು ಧನಿಯಾ, ಮೆಂತ್ಯೆ, ಕರಿಬೇವು ಇಷ್ಟು ಎಣ್ಣೆ ಹಾಕಿ ಹುರ್ಕೊಳ್ಳೋಣ. ಈರುಳ್ಳಿ ಬಂದು ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರದಷ್ಟು, ಬೆಳ್ಳುಳ್ಳಿ 1 ಫುಲ್ಲು ಬರುತ್ತಲ್ಲ ಅದು, ಮತ್ತು ಟೊಮೊಟೊ ನಾನು 1 ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಮಸಾಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಕೊಬ್ಬರಿ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಮ್ಮನೇಲಿ 1 ಕೊಬ್ಬರಿ ಅವೈಲೇಬಲ್ ಇತ್ತು, ನಾನು ಅದನ್ನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಹುರ್ಕೊಳ್ಳೋಣ. ಹುರ್ಕೊಳೋವಾಗ ಸ್ವಲ್ಪ ಒಂದು ಫ್ರೈ ಆದರೆ ಸಾಕು, ಫುಲ್ಲು ಎಣ್ಣೆ ಫ್ರೈ ಆಗಬೇಕು ಅನ್ನೋದೇನಿಲ್ಲ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ನನ್ನ ಕಾಲು ಬೆಂದಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಯಬೇಕು, ಅಷ್ಟರಲ್ಲಿ ಅದಿನ್ನು ಹುರ್ಕೊತಾ ಇದ್ವಲ್ಲ, ಅದು ನೋಡ್ಕೊಳೋಣ. ಅದು ನೋಡೋಣ, ಬನ್ನಿ. ಇನ್ನು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಬ್ಯಾಡಗಿ ಮೆಣಸಿನ್ಕಾಯಿ 1-4, ನಿಮ್ಮ ಕಲರ್ ಬೇಕಂದರೆ ಮಾತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೀವು ಯಾವುದೇ ಬಸ್ಸಾರು ಮಾಡಿದ್ರೂ ಇದೇ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಫ್ರೈ ಆಗಿದೆ, ಮಿಕ್ಸಿಗೆ ಸಾಂಬಾರ್ ಪುಡಿ 3 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು. ಮಸಾಲೆ ಎಲ್ಲ ಹಾಕ್ಕೊಳೋಣ. ಈ ಮಸಾಲೆ ಜೊತೆಗೆ ಕಾಳು ಬೇಯಿಸ್ಕೊಂಡಿರ್ತೀರಲ್ಲ ಅದು 1 ಸೌಟ್ ಹಾಕ್ಕೊಬೇಕು, ಆವಾಗ ಸಾಂಬಾರು ಚೆನ್ನಾಗಿ ಬರುತ್ತೆ. ನೋಡಿ, ರುಬ್ಕೊಂಬಂದಿದ್ದೀನಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಕಾಳು ಬೆಂದಿರೋದನ್ನ ಸೋತ್ಸ್ಕೊತಾ ಇದ್ದೀನಿ. ಸೋತ್ಸ್ಕೊಂಡಿರೋ ನೀರಲ್ಲೇ ರುಬ್ಕೊಂಡಿರ್ತೀರಲ್ಲ ಮಸಾಲೆ, ಅದನ್ನ ಹಾಕ್ಕೊಳ್ಳೋಣ. ಇದನ್ನು ತಟ್ಟೆಗೆ ಬಿಸಿ ಆರೋದಕ್ಕೆ ತಟ್ಟೆಗೆ ಹಾಕ್ತಾಯಿದ್ದೀನಿ. ನೋಡಿ, ನೀರದು ತಟ್ಟೆಗೆ ಹಾಕಿದ್ದೀನಿ. ನೋಡಿ, ಬಸ್ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ, ಎಣ್ಣೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು. ನಾನು ಸ್ಪೂನ್ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ, ಹಂಗೆ ಹಾಕ್ತಾಯಿದ್ದೀನಿ, ಆದರೆ 2 ಟೇಬಲ್ ಸ್ಪೂನ್ ಅಷ್ಟೇ. ಜೀರಿಗೆ ಸ್ವಲ್ಪ, ಮತ್ತು ಸಾಸಿವೆ ಸ್ವಲ್ಪ ಅಚ್ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಸ್ವಲ್ಪ, ಮತ್ತು ಕರಿಬೇವು ಸ್ವಲ್ಪ. ಅದು ಫ್ರೈ ಆದಮೇಲೆ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ಸಾರು ಸೂಪರಾಗಿ ಬರುತ್ತೆ, ನೀವು ಟ್ರೈ ಮಾಡಿ ನೋಡಿ. ನೋಡಿ, ರುಬ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ.
ಆ ನೀರೇನಿದೆಯೋ ಆ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನೀವು ನೀರು ಎಷ್ಟು ಬೇಕೋ ಆ ಥರ, ನಿಮ್ಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ನೆಕ್ಸ್ಟು ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬಾಣಲಿಗೆ ಎಣ್ಣೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಮತ್ತು ಸಾಸಿವೆ, ಅದು ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಜಜ್ಕೊಂಡು ಇಕ್ಕೊಂಡಿದ್ದೆ ನಾನು, ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಮತ್ತು ಕರಿಬೇವನು, ಮೆಣಸಿನ್ಕಾಯಿ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ 12 ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಅಂದರೆ ಅದು ಒಣಗಿರೋದನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ 2 ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಕ್ಕೊಂಡಿದ್ದೀನಿ. ಇಕ್ಕೊಂಬಿಟ್ಟು ಫ್ರೈ ಮಾಡೋಕ್ಕಿಕ್ಕಿದ್ದೆ. ನೆಕ್ಸ್ಟ್ ಅದಕ್ಕೆ ಸಾಲ್ಟ್ ಸ್ವಲ್ಪ ಹಾಕ್ಕೊಳ್ಳಿ, ಬೇಗ ಬೇಯ್ಕೊಳುತ್ತೆ ಈರುಳ್ಳಿ, ಬೇಗ ಬೇಯುತ್ತೆ. ಮತ್ತು ಕಾಳಿಗೆ ಹಿಡ್ದಿರುತ್ತೆ ಉಪ್ಪು, ಈರುಳ್ಳಿಗೆ ಹಿಡ್ದಿರಲ್ಲ ಅಲ್ವಾ, ಸೊ ಅದಕ್ಕೆ ಒಂಚೂರು ಸಾಲ್ಟ್ ಹಾಕ್ಕೊಂಡ್ರೆ ಪಲ್ಯ ಮಾಡೋವಾಗಲೆಲ್ಲ ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ, ಕೊತ್ತಂಬರಿ ಸ್ವಲ್ಪ, ಈರುಳ್ಳಿ ಬೆಂದಿದ ತಕ್ಷಣ ಇದು ಕಾಳನ್ನ ಹಾಕ್ಕೊಳ್ಳೋಣ. ಕಾಳನ್ನ ಅವೇನು ತಟ್ಟೆಗೆ ಹಾಕ್ಕೊಂಡಿದ್ರೋ ಆ ಕಾಳನ್ನ, ಹೆಸರುಕಾಳು ಮೊಳಕೆ ಬಂದಿರೋದನ್ನ ಹಾಕ್ಕೊಂಡಿರೋದು ತಿರುಗಿಸ್ಕೊಳ್ಳಿ. ಇದು ಹೆಸರುಕಾಳು ತಿನ್ನೋದ್ರಿಂದ ಪ್ರೋಟೀನ್ಸ್ ಇದೆ, ಮತ್ತು ಒಳ್ಳೆಯದು ಹೆಸರುಕಾಳು, ತಂಪು ಕೂಡ. ನೋಡಿ, ಮುದ್ದೆ ಜೊತೆಯಲ್ಲಿ ನಾನು ಮೊಳಕೆ ಕಟ್ಟಿರೋ ಹೆಸರುಕಾಳು, ಬಸ್ಸಾರು ಮತ್ತು ಪಲ್ಯ ನೋಡಿ. ಧನ್ಯವಾದಗಳು ಫ್ರೆಂಡ್ಸ್, ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.